ಎಸ್ ಓ ಟಿ ಪೂಜಾ, ಬಹಳ ಇಂಟ್ರೆಸ್ಟಿಂಗ್ ಆಯ್ತು ಆ ವಿಡಿಯೋ. ನಾವು ಕಟ್ ಮಾಡಕ್ಕೆ ಮನಸ್ಸಿಲ್ಲ ನಮ್ಗೆ, ಕಂಟಿನ್ಯೂ ನಾವು. ಯಾವ್ದು ಸ್ವಿಮ್ಮಿಂಗ್ ಬಗ್ಗೆನಾ? ಸ್ವಿಮ್ಮಿಂಗ್ ಬಗ್ಗೆ ಹೇಳಿ, ಬಹಳ ಚೆನ್ನಾಗಿತ್ತು ಅದು. ಹೆಂಗ್ ಒಂದಡಿಲೆಲ್ಲ ಸ್ವಿಮ್ ಮಾಡ್ಬೋದಾ? ಯು ಶುಡ್. ನೀರ್ ಇದ್ದಿದ್ದು ಎಷ್ಟು ಡೆಪ್ತ್ ಇತ್ತು ಅಂತಂದ್ರೆ, ಫುಲ್ ಮನುಷ್ಯ ಇಲ್ಲಿವರೆಗೂ ಇತ್ತು ಡೆಪ್ತ್. ಆಯ್ತಾ, ಇಲ್ಲಿವರೆಗೂ. ಸೋ ರಿಸ್ಕಿ, ಸೋ ಡೇಂಜರಸ್. ಅವನಿಗೊಬ್ಬನಿಗೆನೆ ಆ ಧೈರ್ಯ ಇದ್ದಿದ್ದು. ಈಗ ನೋಡಿ, ಎಷ್ಟು ಮಟ್ಟಿಗೆ ಮುಂದೆ ಹೋದ ಅಂತಂದ್ರೆ, ನೀವು ನೋಡಿದ್ರಿ ತಾನೇ ಸ್ಪೀಡ್, ಅದೇ ಸ್ಪೀಡ್ ಅಲ್ಲಿ ಹೋದ. ಸೊ ಇವತ್ತಿಗೂ ಐ ಕ್ಯಾನ್ ಚಾಲೆಂಜ್, ಯಾರಿಗೆ ತಾಕತ್ ಇದ್ರೆ ಬನ್ರಿ. ಓಪನ್ ಚಾಲೆಂಜ್, ಓಪನ್ ಚಾಲೆಂಜ್. ಈಗ ಮೂರ್ ಜನ ಯಾರು ಬೆಸ್ಟ್ ಸ್ವಿಮ್ಮರ್ ನೋಡೋಣ ಬನ್ರಿ. ರೆಡಿ, ಕೊಡಿ ರೆಡಿ, 1 2 3. ನಾನ್ ಹೇಳಿದ ಓಪನ್ ಚಾಲೆಂಜ್ ಯಾರು ಅಲ್ಲೇ ಇರ್ತಾರೋ ಅವ್ರಿಗೆ ಮಾತ್ರ. ರೈಟ್ ಮೇಡಮ್, ಬಹಳ ಅದ್ಭುತವಾದ ಸ್ವಿಮ್ಮರ್ ಅಂತ ಗೊತ್ತಾಯ್ತು. ಈ ತರ ಬೇರೆ ಏನೇನಲ್ಲಿ ಪರಿಣಿತರ ಇದ್ದಾರೆ? ಹೀಸ್ ಅ ಫ್ಯಾಬ್ಯುಲಸ್ ಸಿಂಗರ್, ರಿಯಲಿ ಫ್ಯಾಂಟಾಸ್ಟಿಕ್ ಸಿಂಗರ್. ತುಂಬಾ ಚೆನ್ನಾಗಿ ಹಾಡ್ತಾರೆ, ಅದು ಒನ್. ಆಮೇಲೆ ಹೀಸ್ ಅ ಎಕ್ಸ್ಟ್ರಾಡಿನರಿ ಅಂದ್ರೆ ಟು ದ ಕೋರ್ ಎಕ್ಸ್ಟ್ರಾಡಿನರಿ ಸೂಪರ್ ಡಾನ್ಸರ್. ಪ್ಲೀಸ್, ನಾನು ಇವಾಗ ಡಾನ್ಸ್ ಮಾಡಿದೆ, ನಾನು ಇಲ್ಲಿಂದ ಹೋಗಲ್ಲ. Yes, more about. Important ವಿಷಯ ಅಂದ್ರೆ ಅವನ್ ಫಸ್ಟ್ ಕೊರಿಯೋಗ್ರಾಫರ್ ನಾನೇ. ಓ, ನೀವು ಇಷ್ಟು ಗ್ರೇಟ್ ಡಾನ್ಸರ್ ಆಗ ಕಾರಣ ಗೊತ್ತಾಯ್ತು ಈಗ. ಎಕ್ಸ್ಕ್ಯೂಸ್ ಮಿ, ಎಸ್ ಎಸ್, ಹೇಳಿ, ಮುಂದುವರಿಸಿ ನೀವು. ಆನ್ ಅ ಸೀರಿಯಸ್ ನೋಟ್, ಎಲ್ಲರೂ ಅನ್ಕೊಂಡ್ಬಿಟ್ಟಿರ್ತಾರೆ ಸೃಜನ್ ಲೈವ್ಲಿ, ಯಾವಾಗ್ಲೂ ನಗಿಸ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಹೌದು, ಬಟ್ ಹಿ ಇಸ್ ಕಾಂಟ್ರಾಸ್ಟ್. ಅದಕ್ಕೆ ಎಲ್ಲ ತದ್ವಿರುದ್ಧವಾಗಿ ಅವನಿರೋದು ಅಂದ್ರೆ, ಹಿ ಇಸ್ ಆಲ್ವೇಸ್ ಥಿಂಕಿಂಗ್, ಏನೋ ಯೋಚನೆ ಮಾಡ್ತಾನೇ ಇರ್ತಾನೆ ಯಾವಾಗ್ಲೂ. ಹಿ ಇಸ್ ಅ ವೆರಿ ಮ್ಯಾನ್ ಟು ಹಿಮ್ಸೆಲ್ಫ್ ಅಂತಾರಲ್ಲ, ಹಾಗೆ. ಏನಪ್ಪ ಅದು, ಇಮೇಜ್ ಔಟ್ಸೈಡ್ ಆತರ ಇಟ್ಟಿದ್ದೀರಾ ಒಳಗಡೆ? ಇಲ್ಲ ಸರ್, ಅದೇನಂದ್ರೆ ನಾನು ಒಬ್ಬನೇ ಇರೋದು ತುಂಬಾ ಇಷ್ಟ ಸರ್ ನನಗೆ. ಸಿಕ್ಕಾಬಿಡಷ್ಟು ಯಾವ ಮಟ್ಟಿಗೆ ಅಂದ್ರೆ, ನಾನು ಬೇಕಂದ್ರೆ ಎರಡೆರಡು ದಿನ ಮೂರು ದಿನ ನನ್ನ ರೂಮಲ್ಲಿ ಒಬ್ಬನೇ ಇರ್ತೀನಿ. ರೈಟ್, ಬಟ್ ಇದೊಂದು ದೊಡ್ಡ ಪ್ರಾಬ್ಲಮ್ ಆಗಲ್ವಾ ಸೃಜನ್? ಅಂದ್ರೆ ಈಗ ಮಜಾ ಸೃಜಾ ಆಗಲಿ ಅಥವಾ ಮಜಾ ಟಾಕೀಸ್ ಮಾಡಿ, ನಿಮ್ಮ ಇಮೇಜ್ ಇರೋದೇ ಜನ ನೀವ್ ಎಲ್ಲೇ ಹೋದ್ರೆ ಜೋಕ್ ಹೇಳ್ಬೇಕು, ತಮಾಷೆ ಮಾಡ್ಬೇಕು, ಕಾಮಿಡಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ದೇ ಲೈಕ್ ಟು ಬಿ ಲೈಕ್ ದಟ್, ಬಟ್ ಏನು ಅಂದ್ರೆ ನನಗೆ ಆ ತರ ಇರೋದಕ್ಕೆ ಬರಲ್ಲ. ಬಟ್ ಅದೇನೋ ಆ ವೇದಿಕೆ ಮೇಲೆ ಬಂದ್ಬಿಟ್ರೆ ಅದೆಲ್ಲಿಂದನೋ ಒಂಥರ ಭೂತ ಮೆಟ್ಕೊಂಡಾಗ ಆಗುತ್ತೆ ನನಗೆ. ಸ್ಟೇಜ್ ಮೇಲೆ ಬಂದಾಗ ಮಾತ್ರ ಸರ್, ಇಲ್ಲ ಅಂದ್ರೆ ನಾನು ತುಂಬಾ ಸೈಲೆಂಟ್ ಆಗಿ ಇರ್ತೀನಿ, ಇನ್ನೊಂದಿಲ್ಲ ತರಲೆ ಮಾಡ್ತೀನಿ ಇಲ್ಲ ಅಂತಲ್ಲ. ಸೊ ಆ ರೀತಿ ವಿಷಯಗಳಲ್ಲಿ ಬಂದಾಗ ಒಂದ್ ಸ್ವಲ್ಪ ದೂರಾನೇ ಇರ್ತೀನಿ, ಇದೇನ್ ಮಾಡೋದಕ್ಕೆ ಹೋಗಲ್ಲ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ, ಹಿ ಇಸ್ ಅ ವೆರಿ ಎಮೋಷನಲ್ ಪರ್ಸನ್. ಓಪನ್ ಮಾಡ್ತೀರಾ ನೀವು, ನಿಮ್ಮ ಇಮೋಷನ್ಸ್ ಹಂಚ್ಕೊಳ್ತೀರಾ ಇಲ್ವಾ? ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ಐ ಡೋಂಟ್ ಶೇರ್ ಮೈ ಎಮೋಷನ್ಸ್ ಎನಿವೇರ್. ಐ ಸ್ಟಿಲ್ ರಿಮೆಂಬರ್ ವೆನ್ ಅಪ್ಪ ಪಾಸ್ಡ್ ಅವೇ, ನಾನು ಐ ವಾಸ್ ಲೈಕ್ ಟೋಟಲಿ 5-5 ಸೆಕೆಂಡ್ ಗೋ ಐ ವಾಸ್ ಲೈಕ್ ಕೊಲಾಪ್ಸಿಂಗ್. ಅಮ್ಮ ವಾಸ್ ಅ ವೆರಿ, ಅವರು ತುಂಬಾ ಧೈರ್ಯವಾಗಿದ್ರು, ಬಟ್ ಇವನು ಅದನ್ನ ಹ್ಯಾಂಡಲ್ ಮಾಡಿದ ವಿಧಾನ ವಾಸ್ ಸೋ ಶಾಕಿಂಗ್ ಅಂತಂದ್ರೆ, ಕೆಲವ್ರಿಗೆ ಏನು ಇವನಿಗೆ ಏನು ಅನ್ನಿಸ್ತಾನೆ ಇಲ್ವಾ ಅಂತ. ಹಿ ಹ್ಯಾಡ್ ಬಿಕಮ್ ವೆರಿ ಸ್ಟರ್ನ್ ದ ವೇ ಹಿ ಹ್ಯಾಡ್ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ದ, ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡಿ ಇವಾಗ ಇದು ನನ್ನ ಜವಾಬ್ದಾರಿ, ನನ್ನ ಮನೆ, ನನ್ನ ಫ್ಯಾಮಿಲಿ ಅಂತ ಹೇಗೆ ನಿಂತ್ಕೊಂಡ, ದಟ್ ಈಸ್ ರಿಯಲಿ, ದಟ್ ವಾಸ್ ಅ ಶಾಕರ್. ಆ್ಯಂಡ್ ಆವಾಗ್ಲೇ ನನಗನ್ಸಿದ್ದು, ಓ ಮೈ ಗಾಡ್, ಹಿ ಈಸ್ ನೋ ಮೋರ್ ಬಾಯ್, ಹಿ ಈಸ್ ಅ ಗ್ರೋನ್ ಅಪ್ ಮ್ಯಾನ್ ಅಂತ ನನಗೆ ಆವಾಗ್ಲೇ ಐ ರಿಯಲೈಸ್ಡ್.